ಗೀತಾ ಮ್ಯಾಮ್, ಶಿವಣ್ಣ ಅವ್ರ ಜೊತೆಗೆ ಎರಡನೇ ಸಿನಿಮಾ ಮಾಡಿದಿರಾ. ಸೊ ಯಾಕೆ ಎರಡನೇ ಸಿನಿಮಾ ಶಿವಣ್ಣ ಅವ್ರ ಜೊತೆಗೆ ಮಾಡ್ಬೇಕು ಅಂತ ಅನಿಸ್ತು? ಮತ್ತೆ ಆಕ್ಟರ್ ಪ್ರೊಡ್ಯೂಸರ್ ರಿಲೇಶನ್ಶಿಪ್ ಹೇಗಿತ್ತು ನಿಮ್ದು? ಫಸ್ಟ್ ಫಿಲಿಮ್ ನನ್ನ ಜೊತೆಗೆ ಇದ್ದೀನಲ್ಲ, ಸೊ ಇವಾಗ ಮಾಡ್ತಾ ಇರಲ್ಲ, ಅವಾಗಿಂದ ಮಧುಸೂದನ್ ಚೇಂಜ್ ಇಟ್ಟ ಏನೂ ಚೇಂಜ್ ಅನ್ಸಲ್ಲ. ಒಂದಂದರೆ ಪ್ರೊಡಕ್ಷನ್ ಅಂದರೆ ಹೆಂಗೆ ನೋಡ್ಕೋಬೇಕು ಏನು ಅಂತ ಹೇಳ್ಬಿಟ್ಟು ನನಗಿನ್ನ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಸೊ ಅಲ್ಲಿ ಫುಲ್ ಟೈಮ್ ನೋಡ್ತಾರಲ್ಲ ಅದೆಲ್ಲ, ಸೊ ಗೈಡ್ ಮಾಡಿದ್ರು, ನನಗೆ ಪೂರ್ತಿ ಗೈಡ್ ಮಾಡಿದ್ರು. ಸೊ ಐ ಆಮ್ ಏಬಲ್ ಟು ಡೂ ಇಟ್. ಇಲ್ಲಿವರೆಗೂ ಇಷ್ಟು ದೊಡ್ಡ ಫಿಲಮ್ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಆದರೆ ಅದು ಬಿಕಾಸ್ ಹಿ ವಾಸ್ ಎಕ್ಸ್ಪ್ಲೈನಿಂಗ್, ಆ್ಯಂಡ್ ನನ್ನ ಮಗಳು ನಿವೇದಿತ. ಇವಾಗ ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ನನಗೆ ತುಂಬ ಹೊಸದು, ಇದು ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಸೊ ಅವಳು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾಳೆ, ಜೊತೆಗೆ ಹ್ಯಾಂಡಲ್ ಮಾಡ್ತಾಳೆ. ಸೊ ಇಟ್ಸ್ ಈಸಿ, ಇಟ್ಸ್ ಬಿಕಮ್ ಈಸಿ ಅಷ್ಟೇ. ಶಿವಣ್ಣ, ರಂಗನಾಥ್ ಅಂತ ನಮ್ಮ ಕೆಎಫ್ಐಯಿಂದ. ಅಣ್ಣ, ಇವಾಗ ಮಲ್ಟಿ ಸ್ಟಾರರ್ ಎರಾ ಅಂತ ನಡೀತಾ ಇದೆ ಅಣ್ಣ. ಲೈಕ್ ಒಂದು ಮೂವಿನಲ್ಲಿ ಮಲ್ಟಿಪಲ್ ಸ್ಟಾರ್ಸ್ಗಳೆಲ್ಲ ಬಂದು ಆ್ಯಕ್ಟ್ ಮಾಡ್ತಾರೋ ಅಂತ ಒಂದು ಎರಾ. ಇವಾಗ ಈ ಮೂವಿನಲ್ಲಿ ಒಂದು ಎಕ್ಸೈಟಿಂಗ್ ಎಲಿಮೆಂಟ್ ಆಗಿ ಗಣ ಅವ್ರನ್ನ, ಮಫ್ತಿಯ ಗಣ ಅವ್ರನ್ನ ನಾವೇನಾದ್ರು ನೋಡ್ಬೋದಾ ಶಿವಣ್ಣ? ಇದರಲ್ಲಿ ಬರಲ್ಲ, ಸೀಕ್ವಲ್ಲಿ ಬರ್ತದೆ, ಸೀಕ್ವಲ್ಲಿ ಬರ್ತದೆ. ಯಾಕೆ ಇದರಲ್ಲಿ ಬರಲ್ಲ, ಯಾಕಂದ್ರೆ ಇದು ಮುಗಿದಾದ್ಮೇಲೆ ಅವ್ರು ಬಂದು ಈ ಕಮ್ಸ್ ಇನ್ ಟ್ರೀಸ್ ಆಫ್ ಭಾರಿ ಚೆನ್ನಾಗಿ. ಬಿಕಾಸ್ ಟ್ರೈಲರ್ನಲ್ಲಿ ಒಂದು ಪೊಲೀಸ್ ಬ್ಯಾಕ್ ಶಾಟ್ ಅಲ್ಲಿ ಒಬ್ರು ನಡ್ಕೊಂಡು ಹೋಗೋದು ಕಾಣಿಸುತ್ತೆ, ಬಟ್ ಅದರ ಯಾರು ಅಂತ ಕ್ಲಾರಿಟಿ ಇರೋದಿಲ್ಲ. ಹಾಗಾಗಿ ಹಂಗೇನ ಸಸ್ಪೆನ್ಸ್ ಏನಿಲ್ಲ ಅದರಲ್ಲಿ. ಶಿವಣ್ಣ, ಮೊತ್ತಿ ಸಿನಿಮಾ ಒಂದು 6-7 ವರ್ಷಗಳಾದ್ರೂ ಸಹ ಅವತ್ತಿಂದ ನರ್ತನ್ ಅವರು ಬೇರೆ ಯಾವ ಸಿನಿಮಾನ ಡೈರೆಕ್ಷನ್ ಮಾಡಲಿಲ್ಲ, ಮಿಡ್ಲಲ್ಲಿ ಯಾವುದೋ ಒಂದು ಮಾಡಬೇಕಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಇಷ್ಟು ವರ್ಷಗಳ ನಂತರ ಅಗೇನ್ ಅವರು ನಿಮ್ಮ ಜೊತೆನೆ ರಿಯುನೈಟ್ ಆಗಿರ್ತಕ್ಕಂಥದ್ದು, ನಿಮ್ಮ ಹೋಮ್ ಪ್ರೊಡಕ್ಷನ್ ಅಲ್ಲಿ ಮಾಡ್ತಿರ್ತಕ್ಕಂಥದ್ದು, ಆಸ್ ಅ ಟೆಕ್ನಿಷಿಯನ್ ಆಗಿ ಅವ್ರ ಬಗ್ಗೆ ಒಂದಷ್ಟು ಸೂಕ್ಷ್ಮವಾಗಿ ಹೇಳೋದಾದ್ರೆ. ಇಲ್ಲ, ಟೆಕ್ನಿಷಿಯನ್ ಆಲ್ರೆಡಿ ನರ್ತನ್ ಐ ಥಿಂಕ್ ಇಸ್ ಎ ಗುಡ್ ಟೆಕ್ನಿಷಿಯನ್. ಯಾಕಂದ್ರೆ ಪಿಕ್ಚರ್ಗೆ ಮಾಡದೇ ಇರ್ಬೋದು, ಒಂದೊಂದು ಸತಿ ಆಗುತ್ತೆ ಆ ಥರ. ಬಟ್ ಏನು ಹೇಳ್ಬೇಕಂತ ಹೊರಟಿದ್ದೀನಿ ಅದು ತುಂಬ ಕ್ಲಾರಿಟಿ ಇದೆ. ಏನು ಮಾಡಬೇಕಾದ್ರೂ ಕನೆಕ್ಟಿವಿಟಿ ಬಿಟ್ಕೊಡಲ್ಲ. ಮತ್ತೆ ನೀವೇನು ನೋಡ್ತೀರಾ, ಸಮ್ ಕನೆಕ್ಟಿವಿಟಿ ಸೀನ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ. ಐ ಥಿಂಕ್ ಟ್ರೈಲರ್ ನೀವು ನೋಡಿರ್ಬೋದು, ಏನು ಬ್ಲಡ್ ಶೆಡ್ ಆಗುತ್ತೆ ಅದ್ರ ಮೇಲೆ, ಅನ್ಯಾಯಮೂರ್ತಿ ಇದೆ ಗೊಂಬೆ. ಸೊ ಸೇಮ್ ಥಿಂಗ್ ನೀವು ಇದನ್ನು ನೋಡಬೇಕಾದ್ರೆ ಇಲ್ಲಿ ಮತ್ತಿಲ್ಲಿ ಅವನ ಮೇಲೆ ಬ್ಲಡ್ ಶೆಡ್ ಆಗುತ್ತೆ. ಅಂದರೆ ದಟ್ ಕನೆಕ್ಟಿವಿಟಿ ಆಫ್ ದಟ್ ಸೀನ್ ಆಲ್ವೇಸ್ ಗಿವ್ಸ್ ಒನ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಯಾವಾಗಲೂ. ಯಾಕಂದ್ರೆ ಅದಕ್ಕೆ ಅವನು ದಾರ ಬರ್ತಾನೆ, ಅದೇ ನ್ಯಾಯದಲ್ಲಿ ಅವನು ಇರ್ತಾನೆ. ಅದು ಅಂದ್ರೆ ನ್ಯಾಯಕ್ಕೆ ಬ್ಲಡ್ ಹೊಡೆದಂಗೆ ಆಯ್ತು ಅಂತ. ಅಂದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಿಂಬಾಲಿಕ್ ಆಗಿ ಏನು ಹೇಳಕ್ ಕೊಟ್ಟಿದ್ರು ಅಂತ. ಅದು ಸಾಕಷ್ಟು ಏನು ಮೊಮೆಂಟಮ್ ಇದೆ ಅದೆಲ್ಲ, ಆ್ಯಂಡ್ ನಂಬರ್ ಆಫ್ ಸೀನ್ಸ್ ಇದೆ. ಅದರಲ್ಲಿ ಕೈ ತೋರಿಸಿದ್ದೀವಿ, ಬರೀ ಕೈ ಇದ್ರಲ್ಲಿ ಬೇರೆ ಥರ ತೋರಿಸಿದ್ದೀವಿ. ಒಂದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಅಂದ್ರೆ ಒಂದು ಅವನು ಆ ರೀತಿ ಬೆಳೆದಿದ್ದಕ್ಕೆ ಆ ರಾಕ್ಷಸತನ ಏನಿದೆ ಅದನ್ನು ತೋರಿಸ್ತಾನೆ. ಜೊತೆಲಿ ಆ ರಾಕ್ಷಸತನ ಒಳಗಡೆ ಒಬ್ಬ 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 ಒಳ್ಳೆ ಮನಸ್ಸಿನ ವ್ಯಕ್ತಿನೂ ಇದನ್ನು ಅಂತವನ್ನು ತೋರಿಸಿದ್ದೆ. ಶಿವಣ್ಣ, ಮತ್ತೆಯಲ್ಲಿ ನಿನ್ನ ಸೈಲೆನ್ಸ್ ಕೂಡ ಒಂದು ವೆಪನ್ ಆಗಿತ್ತು, ಬಟ್ ಇದು ಪ್ರೀಕ್ವೆಲ್ ಆಗಿರೋದ್ರಿಂದ ಇಲ್ಲಿ ಆ ಸೈಲೆನ್ಸ್ ಹಿಂದಿನ ಅಸಲಿ ಕತೆ ಏನು ಅನ್ನೋದ್ರ ಜೊತೆಗೆ ನಿಮ್ಮ ವೃತ್ತಿ ಕೂಡ ಮಾತಾಡುವಂತಿದೆ, ಕೋರ್ಟ್ ಡ್ರಾಮಾ. ಸೊ ಕೋರ್ಟ್ ಬಗ್ಗೆ ಮತ್ತೆ ವೆಪನ್ ಬಗ್ಗೆ ಮಾತಾಡ. ಕೋರ್ಟ್ಲಿ ಏನ್ ವೆಪನ್ ಯೂಸ್ ಮಾಡ್ತೇನೆ ಅದೇ ಥರ, ಅಂದ್ರೆ ಅವ್ನು ಮಾತಾಡೋ ವೆಪನ್ ಇದೆಲ್ಲ ಬಹಳ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೇನೆ, ಎಲ್ಲೂ ಡ್ರ್ಯಾಗಿಂಗ್ ಇರಲ್ಲ. ವಾಟ್ ಹ್ಯಾಸ್ ಟು ಬಿ ಟೋಲ್ಡ್ ಅಂಡ್ ವಾಟ್ ಜಡ್ಜ್ ಹ್ಯಾಸ್ ಟು ಟೇಕ್ ಅಂಡ್ ವಾಟ್ ಜಡ್ಜ್ಮೆಂಟ್ ಹ್ಯಾಸ್ ಟು ಬಿ ಗಿವನ್, ಹೌ ಇಟ್ ಕಮ್ಸ್, ಹೌ ವಿತ್ ಹೌ ದ ಸಿಸ್ಟಮ್ ವರ್ಕ್ಸ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಈಗ ಸಿಸ್ಟಮ್ ಎಲ್ಲ ಫೇಲ್ ಆದಾಗಲೇ ಇದೆಲ್ಲ ಆಗೋದು. ಸೊ ಇಟ್ಸ್ ಫೈಟಿಂಗ್ ಅಗೇನ್ಸ್ಟ್ ದ ಸಿಸ್ಟಮ್ ಅಷ್ಟೇ, ಬಿಕಾಸ್ ಈಸ್ ಇನ್ ದಟ್ ಸಿಸ್ಟಮ್. ಬಟ್ ಅವ್ನು ಫಸ್ಟ್ ಚಿಕ್ಕ ವಯಸ್ಸಿಂದ ಯಾವ ಸಿಸ್ಟಮ್ಲಿ ಇದ್ದ, ಯಾವ ಸಿಸ್ಟಮ್ಗೆ ಹೋಗ್ತಾನೆ, ಯಾತಕ್ಕೋಸ್ಕರ ಲಾಟ್ ಆಫ್ ಥಿಂಗ್ಸ್ ಅದೇ. ಇದೇನಂತ ನಾವು ಹೇಳ್ಬಿಟ್ಟು ಕತೆ, ನೀವು ವೇಳೆ ಕತೆ ಕೇಳ್ಬಿಟ್ರೆ ಸ್ಟ್ರೇಟ್ ಆಗಿ ಹಾಕೊಂಡು ಹೊಡೆದ್ಬಿಡ್ಬೋದು, ಆಮೇಲೆ ಪಿಕ್ಚರ್ ನೋಡೋದು ಬೇಡ ಅಂತ ನಾ ಹೇಳಿ ಸ್ಲೋವಾಗಿ ಹಂಗೆ ಓಪನ್ ಮಾಡ್ತಾರೆ. ನಾನು ಮೂರು ಏಳು ಹೇಳ್ಬಿಡ್ತೀನಿ, ಇದಕ್ಕೆ ಬೇಡ ಸುಮ್ಮನೆ ಅವರು. ಬಟ್ ಇದೆ ಲಾಟ್ ಆಫ್ ಥಿಂಗ್ಸ್ ಅದೇ ವೆದರ್ ಯು ಗೆಟ್ ಕನೆಕ್ಟೆಡ್ ಅಂಡ್ ಇದು ಪಾತ್ರ ಯೂಶುವಲ್ ರಿವೆಂಜ್ ಸ್ಟೋರಿ ಅಂತ ಹೇಳ್ಬಿಡ್ಬೋದು. ರಿವೆಂಜ್ ಸ್ಟೋರಿ ಅಲ್ಲ, ರಿವೆಂಜ್ ಅನ್ನೋದಕ್ಕಿಂತ ಒಂದು ಅಂಬಿಷನ್ ಇದೆ, ಒಂದು ಅಂಬಿಷನ್, ಒಂದು ಅಂಬಿಷಿಯಸ್ ವ್ಯಕ್ತಿ ಈತ. ಆ ಅಂಬಿಷನ್ ಎಲ್ಲಿಂದ ಬಂತು, ಯಾತಕ್ಕೋಸ್ಕರ ಬಂತು, ಯಾತಕ್ಕೆ ಅವ್ನು ಮುನ್ನಡೆಸ್ಕೋಕ್ ಹೋಗ್ತಾರೆ ಅಂದ್ರೆ ತ್ಯಾಗ ಅನ್ನೋದು ಸಾಕ್ರಿಫೈಸ್ ಸುಮ್ಮನೆ ಮಾಡೋದಲ್ಲ. ತ್ಯಾಗ ಅದಕ್ಕೊಂದು ಜೆನ್ಯೂನ್ ರೀಸನ್ ಇರಬೇಕು. ಆ ಜೆನ್ಯೂನ್ ರೀಸನ್ ಇಲ್ಲಿ ಇದೆ. ಹೀರೋಯಿನ್ ರುಕ್ಮಿಣಿ ವಸಂತ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಅವ್ರು ಬರೋ ಕ್ಯಾರೆಕ್ಟರ್ ಯಾತಕ್ಕೆ ಬರ್ತಾರೆ, ಅವರು ಯಾರು, ಅವ್ರಿಗೂ ಇಲ್ಲಿ ಆಮೇಲೆ ಅದರಲ್ಲಿ
ಲಾಟ್ ಆಫ್ ಥಿಂಗ್ಸ್ ವಿಲ್ ಕಮ್ ಟು ನೋ. ಓ ಇದು ಹಿಂಗ ಹಂಗ ಆಮೇಲೆ ಲಾಸ್ಟ್ ರೌಂಡ್ ಅಪ್ ಮಾಡಬೇಕು ವಿಲ್ ನೋ. ಹೆಂಗ್ ಸ್ಟಾರ್ಟ್ ಆಗುತ್ತೆ ಪಿಕ್ಚರ್, ಹೆಂಗ್ ಎಂಡ್ ಆಗುತ್ತೆ, ಮಧ್ಯದಲ್ಲಿ ಏನೆಲ್ಲ ಆಗುತ್ತೆ. ಯು ಕ್ಯಾರೆಕ್ಟರ್ ಇರ್ಬೋದು, ಯಾರು ನಮ್ಮ ಬಾಬುರಮಣ್ಯ ಕ್ಯಾರೆಕ್ಟರ್ ಇರ್ಬೋದು, ಇಲ್ಲಾಂದ್ರೆ ಮಧುಬೀರ್ ಸ್ವಾಮಿ ಕ್ಯಾರೆಕ್ಟರ್ ಇರ್ಬೋದು, ಆಮೇಲೆ ಈಗ ನ್ಯೂಲಿ ಆಗಡ್ಡ ರಾಹುಲ್ ಬೋಸ್ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಅಂಡ್ ದೇವರಾಜ್ ಅವ್ರ ಕ್ಯಾರೆಕ್ಟರ್ ಆಲ್ರೆಡಿ ಇರುತ್ತೆ, ಅಂಡ್ ಇದರಲ್ಲಿ ಇವರು ಅವಿನಾಶ್ ಅವ್ರು ಬರ್ತಾರೆ, ಅಂಡ್ ಶಬೀರ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅಂಡ್ ಒನ್ ಮೋರ್ ಕ್ಯಾರೆಕ್ಟರ್ ಇಸ್ ಗೋಪಾಲ್ ದೇಶಪಾಂಡೆ ಅವರು. ಸಾಕಷ್ಟು ಈಸ್ ಅ ವೆರಿ ಫೈನ್ ಆ್ಯಕ್ಟರ್, ನಾನು ನೋಡಿದ ಪ್ರಕಾರ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ನೈಸ್ ಆ್ಯಕ್ಟರ್ ಆ್ಯಕ್ಟರ್ ತುಂಬ ಚೆನ್ನಾಗಿದೆ. ಭಾಳ ಎಲ್ಲರೂ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಇವತ್ತು ಒಬ್ಬರು ಒಬ್ಬರು ಒಂದು ಕಣ್ಣಿಂದ ಒಬ್ಬರು ಮಾತ್ರ ಮಾಡ್ತಾರೆ ಕಣ್ಣಿಲ್ಲ, ಇದರಲ್ಲಿ ಎಲ್ಲರೂ ಕಣ್ಣಿಂದ ಮಾಡಿದ್ದಾರೆ. ಶಿವಣ್ಣ, ಇದು ಆಂಜನೇಯನಿಗೆ ಗದೆ ಹೇಗೋ ಶಿವಣ್ಣಂಗೆ ಲಾಂಗ್ ಹಾಗೇನೆ ಆಯುಧ ಅಂತ ಹೇಳ್ಬೋದು. ಸೊ ಮಫ್ತಿನಲ್ಲಿ ನಾವು ಲಾಸ್ಟ್ವರೆಗೂ ವೇಟ್ ಮಾಡಬೇಕಾಯ್ತು, ಅಂದರೆ ನೀವು ಆ ಲಾಂಗ್ ನಿಧಾನಕ್ಕೆ ನಿಮ್ಮ ಹತ್ರ ಬರೋವರೆಗೂ ವೇಟ್ ಮಾಡಬೇಕಾಯ್ತು ಆ ಒಂದು ಸೀನ್ಗೋಸ್ಕರ, ಬಿಕಾಸ್ ಥಿಯೇಟರ್ ರೂಫ್ ಕಿತ್ತೋಗೋದನ್ನೇ ಆ ಒಂದು ಸೀನಿಂದ. ಅಣ್ಣ, ಸೊ ಈ ಮೂವಿನಲ್ಲಿ ಆ ಒಂದು ಸೀನನ್ನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಆ್ಯಕ್ಚುಲಿ ನೋಡಿ, ಸಸ್ಪೆನ್ಸ್ ಆಗಿ ನೋಡಿದ್ರೆ ಮಜಾ, ಯಾಕಂದ್ರೆ ಇವತ್ತಕ್ಕಿಂತ ಅವ್ರು ವೇಟ್ ಮಾಡೋದಕ್ಕಿಂತ ಬಂದು ನೋಡಿದ್ರೆ ಅವಾಗ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬಿಕಾಸ್ ಲಾಂಗ್ ಅನ್ನೋದು ನನ್ನ ಲೈಫಲ್ಲಿ ಬರೀ ಇಟ್ಸ್ ವೆರಿ ಲಾಂಗ್ ಸ್ಟೋರಿ. ಹಾಗೆ ಅಣ್ಣ, ಎಡಿಟರ್ ಮತ್ತೆ ಡಿ ಒ ಪಿ ಅವ್ರಿಗೆ ಮಫ್ತಿ ಫಿಲಮ್ ಅಲ್ಲಿ ಅವಾರ್ಡ್ ಸಿಕ್ಕಿತ್ತು ಅಣ್ಣ. ಟೆಕ್ನಿಕಲಿ ನಾವು ಮಾತಾಡ್ತೀವಿ ಅಂತ ಕೇಳಿದ್ರು ಕೂಡ ಅದ್ಭುತವಾಗಿ ಮೂಡ್ ಬಂದಂತ ಚಿತ್ರ ಅದು. ಕೆ ಜಿ ಎಫ್ ಕಿಂತ ಮುಂಚೆ ಬಂದಂತ ಚಿತ್ರ ಈ ರೇಂಜ್ ಗೆ ಸೌಂಡ್ ಮಾಡಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮ್ಮ ಇಂಡಸ್ಟ್ರಿನ ಬೇರೆಡೆಗೆ ಕರ್ಕೊಂಡು ಹೋಗ್ಬೇಕು ಅಂತಾನೆ ಒಂದು ಲೆಕ್ಕ ಆಯ್ತು ಅಣ್ಣ. ಸೊ ಈ ಮೂವಿನಲ್ಲಿ ಏನಾದ್ರೂ ಅವಾರ್ಡ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು? 100% ಡೈರೆಕ್ಟರ್ ಬರಬೇಕು ಆಕ್ಚುಲಾಗಿ. ನನಗೇನು ಅನ್ಸುತ್ತೆ, ಸ್ಟ್ರಾಂಗ್ ಫೀಲಿಂಗ್ ಡೈರೆಕ್ಟರ್ ವಿಲ್ ಗೆಟ್ ಅಂತ. ಅಫ್ಕೋರ್ಸ್ ಈವನ್ ಡಿ ಒ ಪಿ ಈಕ್ವಲಿ ಹಸ್ ಬಿಕಮ್ ಅ ಕ್ಯಾರೆಕ್ಟರ್ ಇನ್ ದ ಫಿಲಮ್. ಡಿ ಒ ಪಿ ಅವನೊಂದು ಒಂದು ಕ್ಯಾರೆಕ್ಟರ್ ಆಗ್ಬಿಟ್ಟಿದ್ದಾರೆ ನವೀನ್ ಅವರು, ಅಂಡ್ ಅಟ್ ಸೇಮ್ ಟೈಮ್ ಎಡಿಟರ್ ಅವರಲ್ಲಿ ಒಂದು ಇದು ರವಿ ಬಸು, ನಾಲ್ಕು ಜನ ಐ ಥಿಂಕ್ ಮೈನ್ ಪಿಲ್ಲರ್ಸ್. ಗೀತಕ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.